ನಮಸ್ಕಾರ ಸ್ನೇಹಿತರೆ ಮೋಕ್ಷಪ್ರಾಪ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ತೀರಿಸಲು ಸಾಧ್ಯವೇ ತಂದೆ ತಾಯಿಗಳ ಋಣ ಒಬ್ಬ ಯುವಕ ತಾಯಿಯ ಋಣ ತೀರಿಸಬೇಕೆಂಬ ಆಸೆಯಿಂದ ಒಂದು ವಜ್ರದ ಹಾರವನ್ನು ಅವಳಿಗೆ ಉಡುಗೊರೆಯಾಗಿ ಕೊಟ್ಟು ನಿನ್ನ ಋಣ ಸಂದಾಯ ಮಾಡಿದ ಖುಷಿ ನನಗಿದೆ ಎಂದ ತಾಯಿ ನಕ್ಕು ಸುಮ್ಮನಾದಳು ಆದರೆ ಆ ಯುವಕ ಪದೇ ಪದೇ ಅದೇ ಮಾತುಗಳನ್ನು ಹೇಳಿದಾಗ ತಾಯಿ ಹೀಗೆಂದಳು ಮಗು ನನ್ನ ಋಣ ತೀರಿಸಲು ಈ ಹಾರದ ಅವಶ್ಯಕತೆ ಇಲ್ಲ ನೀನು ಒಂದು ರಾತ್ರಿ ನನ್ನ ಬಳಿ ನನ್ನ ತಾಯಿಯಂತೆ ಮಲಗು ಎಂದಳು ಆ ಮಗ ಸರಿ ಎಂದು ತಾಯಿ ಮಂಚದ ಮೇಲೆ ಅವಳ ಪಕ್ಕದಲ್ಲೇ ಮಲಗಿದ ಅವನಿಗೆ ನಿದ್ರೆ ಹತ್ತುತ್ತಿದ್ದಂತೆಯೇ ತಾಯಿ ಎಬ್ಬಿಸಿ ಅಪ್ಪ ದಾಹವಾಗುತ್ತಿದೆ ನೀರು ಕುಡಿಸು ಎಂದಳು ಮಗ ಸಂತೋಷದಿಂದ ಎದ್ದು ಒಂದು ಲೋಟದಲ್ಲಿ ನೀರು ಕೊಟ್ಟ ಎರಡು ಗುಟುಕು ಕುಡಿದು ಲೋಟವನ್ನ ಬೀಡಿಸಿದಳು ನೀರು ಬಿದ್ದು ಹಾಸಿಗೆ ಒದ್ದೆಯಾಗಿದ್ದನ್ನು ನೋಡಿ ಏನಮ್ಮ ಇದು ಎಂದ ಮಗ ತಪ್ಪಾಗಿ ಬಿಡ್ತು ಮಗು ಎಂದಳು ಮಗ ಮೌನವಾಗಿ ಮಲಗಿದ ಅವನಿಗೆ ಸ್ವಲ್ಪ ನಿದ್ದೆ ಬರುತ್ತಿದ್ದಂತೆಯೇ ತಾಯಿ ಮತ್ತೆ ಎಬ್ಬಿಸಿ ಮಗು ಬಾಯಾರಿಕೆ ಆಗ್ತಿದೆ ನೀರು ಕೊಡು ಎಂದಳು ಈಗ ತಾನೇ ಕುಡಿದೆಯಲ್ಲ ಮತ್ತೆ ಬಾಯಾರಿಕೆನ ಹತ್ತಿ ಬೀಜಗಳನ್ನೇನಾದರೂ ತಿಂದೆಯಾ ಎಂದು ಅಸಹನೆಯಿಂದ ನೀರು ಕೊಟ್ಟ ಇದೇ ಪುನರಾವರ್ತನೆಯಾದಾಗ ಅವನು ಕೋಪ ತಡೆದುಕೊಳ್ಳಲಾರದೆ ಅಮ್ಮ ಏನಿದು ದಾಹ ದಾಹ ನನ್ನ ತಲೆ ತಿಂತ ಇದ್ದೀಯಾ ನನ್ನನ್ನು ನಿದ್ದೆ ಮಾಡಕ್ ಬಿಡ್ತೀಯಾ ಇಲ್ವಾ ಬುದ್ಧಿ ಇದೆಯಾ ಇಲ್ವಾ ಹೀಗೆ ನನ್ನ ಸತಾಯಿಸ್ಲಿಕ್ಕಾಗಿಯೇ ನನ್ನನ್ನು ನಿನ್ನ ಮಂಚದ ಮೇಲೆ ಮಲಗುವಂದ್ಯಾ ಈ ಒದ್ದೆ ಬಟ್ಟೆ ಮೇಲೆ ಹೇಗೆ ಮಲಗೋದು ನೋಡ್ತಿದ್ರೆ ನಿನಗೆ ತಲೆ ಪೂರ್ತಿ ಕೆಟ್ಟಿರೋ ಹಾಗಿದೆ ಅದಕ್ಕೆ ಹೀಗೆ ಆಡ್ತಿದೀಯಾ ಎಂದು ಸಿಟ್ಟಿನಿಂದ ಕೂಗಾಡಿದ ಆಗ ತಾಯಿ ಕೂಗೋದನ್ನು ನಿಲ್ಲಿಸು ಮಗು ನನ್ನ ಋಣ ತೀರಿಸ್ತೀನಿ ಅಂತೀಯ ತಾಯಿ ಋಣ ತೀರಿಸಬಲ್ಲೆಯಾ ನಿನ್ನ ತಲೆಯಲ್ಲಿ ಎಷ್ಟು ಕೂದಲಿದೆಯೋ ಅಷ್ಟು ಜನ್ಮ ತಾಳಿ ನಿರಂತರ ಸೇವೆ ಮಾಡಿದರೂ ತಾಯಿ ಋಣದಿಂದ ವಿಮುಕ್ತಿ ಹೊಂದಲಾರೆ ಯಾಕಂತೀಯ ನೀನು ಹಸುಕಂದನಿದ್ದಾಗ ದಿನವೂ ಹಾಸಿಗೆ ಮೇಲೆ ಮಲಮೂತ್ರ ಮಾಡ್ತಿದ್ದೆ ನಿನ್ನ ಒದ್ದೆ ಬಟ್ಟೆಗಳನ್ನ ಬಿಚ್ಚಿ ನನ್ನ ಸೆರಗನ್ನು ನಿನಗೆ ಹೊದಿಸುತ್ತಿದ್ದೆ ಹಾಸಿಗೆಯನ್ನ ನೀನು ಒದ್ದೆ ಮಾಡಿದ ಕಡೆ ನಾನು ಮಲಗಿ ಒಣಗಿರೋ ಕಡೆ ನಿನ್ನ ಮಲಗಿಸಿ ನಿದ್ದೆ ಮಾಡಿಸ್ತಿದ್ದೆ ಹೀಗೆ ಒಂದು ದಿನ ಅಲ್ಲ ಒಂದು ವಾರ ಅಲ್ಲ ನೀನೊಬ್ಬನೇ ಬೇರೆ ಮಲಗಲು ಸಾಧ್ಯವಾಗುವವರೆಗೂ ಹಲವಾರು ವರ್ಷಗಳವರೆಗೆ ನಾನು ಪ್ರೀತಿಯಿಂದ ನೋಡಿಕೊಳ್ತಿದ್ದೆ ಆದರೆ ನೀನೀಗ ಒಂದೆರಡು ಸಲ ನೀರು ಚೆಲ್ಲಿ ಹಾಸಿಗೆ ಒದ್ದೆ ಮಾಡಿದ್ದಕ್ಕೆ ಸಿಟ್ಟು ಮಾಡಿಕೊಂಡು ಕೂಗಾಡ್ತಿದ್ದೀಯ ಒಂದು ರಾತ್ರಿ ನಿದ್ದೆ ಮಾಡದೆ ಇರೋದಕ್ಕೆ ರಂಪ ಮಾಡ್ತಿದ್ದೀಯ ಎಂದಳು ತಾಯಿ ಮಗನ ಕಂಗಳಲ್ಲಿ ನಾಚಿಕೆಯಿಂದ ನೀರು ತುಂಬಿ ಹರಿದಿತ್ತು ಒಬ್ಬ ತಾಯಿ 9 ತಿಂಗಳು ತನ್ನ ಮಡಿಲಿನಲ್ಲಿ ಕಂದನನ್ನು ಜೋಪಾನ ಮಾಡಿ ಸಂಭ್ರಮದಿಂದ ಅವನನ್ನು ಬರಮಾಡಿಕೊಂಡು ಪ್ರತಿ ಕ್ಷಣವೂ ಕಣ್ಣಲ್ಲಿ ಕಣ್ಣಿಟ್ಟು ಕಾಯುವ ರೀತಿ ಯಾರೂ ಮಾಡಲಾರರು ತಂದೆ ತಾಯಿಗಳ ಋಣ 7 ಜನ್ಮಕ್ಕೂ ತೀರಿಸಲು ಸಾಧ್ಯವಿಲ್ಲ ಎಷ್ಟೋ ಮಕ್ಕಳು ದುಡಿಯಲು ಪ್ರಾರಂಭ ಮಾಡಿದಾಗ ಸಂಬಳದ ಒಂದು ಭಾಗ ಕೊಟ್ಟರೆ ತಮ್ಮ ಜವಾಬ್ದಾರಿ ಮುಗಿತು ಎಂದುಕೊಂಡು ಬಿಡುತ್ತಾರೆ ಆದರೆ ಅವರಿಗೆ ನಮ್ಮ ಹಣ ಅಲ್ಲ ಪ್ರೀತಿಯ ಅವಶ್ಯಕತೆ ಇದೆ ತಂದೆ ತಾಯಿಗಳ ಮನಸ್ಸನ್ನು ನೋಯಿಸಬೇಡಿ ಅವರ ಆಶೀರ್ವಾದಕ್ಕಿಂತ ದೊಡ್ಡದಾದ ಶಕ್ತಿ ನಮಗೆ ಮತ್ತಾವುದೂ ಇಲ್ಲ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ತರಹದ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು